ಪ್ರಿಯ ವೀಕ್ಷಕರೇ, ಭಾರತದಲ್ಲಿ ಇರುವ ರಿಚೆಸ್ಟ್ ಮನೆಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಆಂಟಿಲಿಯಾ ಹೌಸ್. ಭಾರತದ ಶ್ರೀಮಂತ ವ್ಯಕ್ತಿಯಾದ ಮುಕೇಶ್ ಅಂಬಾನಿಯ ಒಡೆತನದ ಈ ಮನೆ ಭಾರತದಲ್ಲಿ ಅಲ್ಲದೆ ಇಡೀ ವಿಶ್ವದಲ್ಲೇ ಮೊದಲನೇ ಮನೆಯಾಗಿದೆ. ಹೆಸರು ಆಂಟಿಲಿಯಾ. ಮುಂಬೈನ ಕುಂಬಾಲ್ ಹಿಲ್ಸ್ ಅಲ್ಟಾಮೌಂಟ್ನಲ್ಲಿ ಈ ಮನೆ ಇದೆ. ಇದರ ಪ್ರಾರಂಭ ಫೆಬ್ರವರಿ 5, 2010 ಕಂಪ್ಲೀಟ್ ಆಗಿದ್ದು ಸಹ ಇದೇ ವರ್ಷದಲ್ಲಿ. ಒಟ್ಟು ಮೊತ್ತ 12,000 ಕೋಟಿ, ಒಟ್ಟಾರೆಯಾಗಿ 27 ಅಂತಸ್ತುಗಳನ್ನು ಒಳಗೊಂಡಿದೆ. ಆಂಟಿಲಿಯಾ ಹೌಸ್ನ ಪ್ರಧಾನ ಕಾಂಟ್ರಾಕ್ಟರ್ ಲೈಟನ್ ಹೋಲ್ಡಿಂಗ್ಸ್. ಈ ಮನೆಗೆ ಆಂಟಿಲಿಯಾ ಎಂಬ ಹೆಸರು ಬರಲು ಕಾರಣ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವ ಅದ್ಭುತವಾದ ಪ್ರದೇಶದ ಹೆಸರು. ಒಟ್ಟಾರೆಯಾಗಿ 600 ಸೆಕ್ಯೂರಿಟಿ ಗಾರ್ಡ್ಗಳು ಈ ಮನೆಯಲ್ಲಿ ಕೆಲಸ ಮಾಡುತ್ತಾರೆ. ಒಟ್ಟಾರೆಯಾಗಿ ಆಂಟಿಲಿಯಾ ಮನೆ 27 ಅಂತಸ್ತುಗಳನ್ನು ಒಳಗೊಂಡಿದೆ. 173 ಮೀಟರ್ ಎತ್ತರ, 37,000 ಸ್ಕ್ವೇರ್ ಫೀಟ್ ಒಳಗೊಂಡಿದೆ. 168 ಕಾರುಗಳು ಇರುವಷ್ಟು ಪಾರ್ಕಿಂಗ್ ವ್ಯವಸ್ಥೆ, 3 ಹೆಲಿಪ್ಯಾಡ್ ವ್ಯವಸ್ಥೆ, 9 ಹೈಸ್ಪೀಡ್ ಎಲಿವೇಟರ್ಸ್, 50 ಸೀಟ್ ಥಿಯೇಟರ್, ಟೆರ್ರೆಸ್ ಗಾರ್ಡನ್ಸ್, ಸ್ವಿಮ್ಮಿಂಗ್ ಪೂಲ್, ಹೆಲ್ತ್ ಸೆಂಟರ್, ಟೆಂಪಲ್, ದೇವಾಲಯ, ಸ್ನೋ ರೂಮ್, ಮಂಜಿನ ಕೋಣೆ ಈ ಮನೆಯಲ್ಲಿ ಒಳಗೊಂಡಿದೆ. ಜೆ ಕೆ ಹೌಸ್. 37 ಫ್ಲೋರ್ ಇದ್ದು ಎತ್ತರ 142.56 ಮೀಟರ್ ಇದೆ. ಕುಂತೇಸ್ ಆರ್ಡರ್ನಿಂದ 2013 ಈ ಮನೆ ಕಾರಣಾಂತರಗಳಿಂದ ನಿಂತು ಹೋಯಿತು. ಮಾಲೀಕ ಗೌತಮ್ ಸಿಂಗಾನಿಯ. ಒಟ್ಟು ವೆಚ್ಚ 6,000 ಕೋಟಿ. ಇದು ಭಾರತದ ಎರಡನೇ ಶ್ರೀಮಂತ ಮನೆಯಾಗಿದೆ. ಅಬೋಧೆ ಹೌಸ್. ಅನಿಲ್ ಅಂಬಾನಿ ಒಡೆತನದ ಅಬೋಧೆ ಹೌಸ್ ಪಾಲಿ ಹಿಲ್ ಮುಂಬೈನಲ್ಲಿದೆ. ಈ ಮನೆಯನ್ನು ನಿರ್ಮಿಸಲು ಒಟ್ಟಾರೆಯಾಗಿ ಖರ್ಚು ಮಾಡಿದ್ದು 5,000 ಕೋಟಿ ರೂಪಾಯಿ. ಒಟ್ಟಾರೆಯಾಗಿ 16,000 ಚದರ ಮೀಟರ್ನಲ್ಲಿ ಈ ಮನೆ ನಿರ್ಮಾಣವಾಗಿದೆ. 150 ಮೀಟರ್ ಎತ್ತರವಾಗಿದೆ. ಈ ಮನೆ ಒಟ್ಟಾರೆಯಾಗಿ 17 ಫ್ಲೋರ್ಗಳನ್ನು ಒಳಗೊಂಡಿದೆ. ಜಾತಿಯ ಹೌಸ್. ಕುಮಾರ್ ಮಂಗಳಂ ಬಿರ್ಲಾರವರ ಜಾತಿಯ ಹೌಸ್ ಭಾರತದಲ್ಲಿ 4ನೇ ಶ್ರೀಮಂತ ಮನೆಯಾಗಿದೆ. ಈ ಮನೆಯ ನಿರ್ಮಾಣಕ್ಕಾಗಿ ಆದ ಒಟ್ಟಾರೆ ಖರ್ಚು 425 ಕೋಟಿ ರೂಪಾಯಿ. ಈ ಮನೆ 31,495 ಮೀಟರ್ ಸ್ಕ್ವೇರ್ ಫೀಟ್ ಅಗಲವಾಗಿದೆ. ಮನ್ನತ್. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಒಡೆತನದ ಮನೆ ಮನ್ನತ್ ಭಾರತದಲ್ಲೇ 5ನೇ ಶ್ರೀಮಂತ ಮನೆಯಾಗಿದೆ. ಒಟ್ಟಾರೆ ಖರ್ಚು 200 ಕೋಟಿ ರೂಪಾಯಿ. ಮನ್ನತ್ ಮನೆ ಬಾಂದ್ರಾ ಪ್ರದೇಶದಲ್ಲಿದೆ. ಒಟ್ಟಾರೆಯಾಗಿ 2,446 ಮೀಟರ್ ಪ್ರದೇಶದಲ್ಲಿ ಈ ಮನೆ ನಿರ್ಮಾಣವಾಗಲಿದೆ. ಈ ಮನೆಗೆ ಇರುವ ಇನ್ನೊಂದು ಹೆಸರು ವಿಲ್ಲಾ ವಿಯೆನ್ನಾ. ಹಾಗೆಯೇ 6ನೇ ಸ್ಥಾನದಲ್ಲಿ ಜಿಂದಾಲ್ ಹೌಸ್ 150 ಕೋಟಿ ವೆಚ್ಚದಲ್ಲಿ ದೆಹಲಿಯಲ್ಲಿ ನಿರ್ಮಾಣವಾಗಿದೆ. ಇದರ ಮಾಲೀಕ ನವೀನ್ ಜಿಂದಾಲ್. 7ನೇ ಸ್ಥಾನದಲ್ಲಿ ರುಯಾ ಹೌಸ್ 120 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಇದರ ಮಾಲೀಕರು ರುಯಾ ಬ್ರದರ್ಸ್. 8ನೇ ಸ್ಥಾನದಲ್ಲಿ ರಾಣಾ ಕಪೂರ್. 120 ಕೋಟಿ ವೆಚ್ಚದಲ್ಲಿ ಈ ಮನೆ ನಿರ್ಮಾಣವಾಗಿದೆ. ಇದರ ಮಾಲೀಕ ಫಾರ್ಮರ್ ಬ್ಯಾಂಕರ್ ಮ್ಯಾನೇಜಿಂಗ್ ಡೈರೆಕ್ಟರ್ CEO ಎಸ್ ಬ್ಯಾಂಕ್ ರಾಣಾ ಕಪೂರ್. ಜಲ್ಸಾ ಹೌಸ್ 120 ಕೋಟಿ ವೆಚ್ಚದಲ್ಲಿ ಈ ಮನೆ ನಿರ್ಮಾಣವಾಗಿದೆ. ಇದು ಭಾರತದಲ್ಲಿ 9ನೇ ಸ್ಥಾನದಲ್ಲಿದೆ. ಭಾರತದ ಲೆಜೆಂಡರಿ ಆ್ಯಕ್ಟರ್ ಅಮಿತಾಬ್ ಬಚ್ಚನ್ ಮನೆಯಾಗಿದೆ. ಸ್ಕೈ ಹೌಸ್. ಕಿಂಗ್ ಫಿಷರ್ ಓನರ್ ವಿಜಯ್ ಮಲ್ಯ ಒಡೆತನದ ಸ್ಕೈ ಹೌಸ್ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಇದು ಭಾರತದ ಶ್ರೀಮಂತ ಮನೆಗಳಲ್ಲಿ 10ನೇ ಸ್ಥಾನದಲ್ಲಿದೆ. ಇದಿಷ್ಟು ಇವತ್ತಿನ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ವಿಶ್ವದ ಶ್ರೀಮಂತ ಮನೆಗಳ ಕುರಿತಂತೆ ನೋಡೋಣ. ನಮಸ್ಕಾರ.